ಚಿರತೆಗಳ ಹಸುಗಳಲ್ಲಿ ಗಂಡುಕರಾದರೆ ಸಮಸ್ಯೆ ಹಿಂಗೆಲ್ಲ ಇರುತ್ತೆ ಆತ. ಆದರೆ ಈ ಮಿಶ್ರತಳಿ ಹಸು ಮೇಂಟೈನ್ ಮಾಡೋದು ಸುಲಭ ಅಲ್ಲ. ಅದಕ್ಕೇನಾದ್ರೂ ಆರೋಗ್ಯ ಏರುಪೇರು ಆದರೆ ಡಾಕ್ಟರ್ ಸಪೋರ್ಟ್ ಬೇಕೇ ಬೇಕು. ಆಯಿತಾ, ಈ ಇದಕ್ಕೀಗ ಇವರು ಈ ಗಂಡು ಕರುಗಳಿಗೆ ಹಾಕಬೇಕು ಡಾಕ್ಟ್ರು? ಏನಿಲ್ಲ, ಏನು ಬೆದೆಗೆ ಬರೋದಿಲ್ಲ, ಇನ್ಸಾಮಿನೇಷನ್ ಮಾಡೋಕ್ಕೆ ಜನ ಬೇಡ, ಕಾಯಿಲೆ ಕಸಾನೆ ಇಲ್ಲ, ಅದ್ರ ಬಾಡಿಗೆ ತಿಳ್ಕೊಂಡು. ಸೊ ಇದರಿಂದ ನಿಮಗೆ ಗಂಡು ಕರು ಕೂಡ ಒಂದು ರೀತಿಯ ಪ್ರೊಡಕ್ಟಿವ್, ಅಂದರೆ ನೀವು ಆಗಲೇ ಹೇಳ್ದಂಗೆ ಎಲ್ಲ ಥರ ಮೇವು ತಿಂತವದು, ಮೇವು ತಿಂದಿದ್ದ ನಂತರ ಸಗಣಿ ಚೆನ್ನಾಗಿ ಕೊಡುತ್ತೆ ನಮಗೆ, ಆ ಸಗಣಿಯಿಂದ ನಾವು ಬಯೋಗ್ಯಾಸ್ ಯೂಸ್ ಮಾಡ್ಬೋದು. ಉಳಿದ ಹಸುಗಳು ತಿನ್ನದಿರೋ ಮೇವನ್ನು ತಿಂತವೆ, ಹಂಗಾಗಿ ನಾವು ಇದನ್ನ ಯಾರು ಕೊಡೋದು ಚಿಂತೆ ಇಲ್ಲ ನಮಗೆ. ತೊಂದರೆ ಇಲ್ಲ, ಖಂಡಿತ ಇಲ್ಲ. ನಾನು ಹೇಳ್ತಿರೋದು ಮಿಶ್ರ ತಳಿ ಇದರಲ್ಲಿ. ಇಲ್ಲಿ ನಾಟಿಗಂತೂ ಡಿಮ್ಯಾಂಡ್ ಇದ್ದೇ ಇದೆ, ಡಿಮ್ಯಾಂಡ್ ಇದ್ದೇ ಇದೆ. ಒಂದು ಎರಡನೇದಾಗಿ ನಮ್ಗೆ ಅದರಲ್ಲಿ ಇದೊಂದು ಮಜಾ ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿವರೆಗೂ ಇದು ಪ್ರೋಗ್ರೆಸಿವ್ ಆಟಿಟ್ಯೂಡ್ ಅಂತೇಳಿ ತಿಳ್ಕೊಂಡಿದ್ವಿ. ಅಂದರೆ ಮಿಶ್ರ ತಳಿ ಹಸುಗಳನ್ನು ಸಾಕಿ ಇದರಿಂದ ಮಾಡಿದರೆ ಹಾಲು ಅಂತಿದ್ರೆ ಲೆಕ್ಕದಿಂದ ಅಂತೇಳಿ ಈಗ ನಾವು ವಾಪಸ್ ಬರ್ತಾ ಇದ್ದೀವಿ ಮಿಶ್ರ ತಳಿ ಇದರಿಂದ. ಈಗ ಅದು ಮೊದಲನೇ ಸ್ಟೆಪ್ಪು ಆದ ನಾನು ಹೇಳಿದ್ದಲ್ಲ. ಸೊ ಈ ಥರ ತಗೊಂಡು ಮತ್ತೆ ಲೋಕಲಿಗೆ ವಾಪಸ್ ಅಂತೇಳಿದ್ರೆ ಸಗಣಿ ಹೇಗೂ ಸಿಗ್ತದೆ. ಮತ್ತು ಈಗ ಈ ರೀತಿಯ ಕಾನ್ಸೆಪ್ಟ್ ಅಂದರೆ ಇದನ್ನು ದೇಸಿ ತಳಿಗಳ ಗೋಮಯ ಮತ್ತು ಗೋಮೂತ್ರದಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಟೀಮ್ ಮಾಡ್ಕೊಂಬಿಟ್ಟು. ಸೊ ಹಾಗಾಗಿ ಅಗೇನ್ ನಾವು ಇದು ಮಾಡ್ತಾ ಇದ್ದೀವಿ ಈಗ, ಅದು ಎಸ್ಪೆಷಲಿ ಮಲೆನಾಡು ಗಿಡ ಇದಕ್ಕೆ ಹೆಚ್ಚು ಕಾನ್ಸೆಪ್ಟ್ ಮಾಡ್ತೀವಿ. ಅಂದರೆ ಹಾಲಿನ ಉತ್ಪಾದನೆಯನ್ನು ಹಾಲಿ ಮನೆ ಬಳಕೆಗೆ ಅಥವಾ ಇಲ್ಲಿ ಸಲ ಲೋಕಲ್ ಮಾರ್ಕೆಟಿಗೆ ಸಾಕು, ಇದು ನಾವು ತೊಗೊಂಡೋಗಿ ಡೈರಿ ಹಾಕೋದು, ಡೈರಿಯವ್ರು ಕೊಡೋ ಮೂರು ಕಾಸಿಗೆ ನಾವು ಇದನ್ನೆಲ್ಲ ಶ್ರಮ ದಂಡ ಮಾಡೋದು ಬೇಡ ಅಂತೇಳಿ ಈ ವಾಪಸ್ ಬರಲಿಕ್ಕೆ ಯೋಚನೆ ಮಾಡ್ತಾಯಿದ್ವಿ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಕೊಟ್ಟಿಗೆ ನಮ್ಮದು ಖಾಲಿ ಇರ್ತಿಲ್ಲ, ಯಾವತ್ತೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಂದು ಈ ಒಂದು ಬ್ಯಾಕ್ ಟು ಬ್ಯಾಕ್ ಎರಡು ದನಗಳನ್ನು ಒಳ್ಳೆ ಹೈ ಯೀಲ್ಡ್ ದನಗಳನ್ನು ಸತ್ತೋಯ್ತು. ಬಿಕಾಸ್ ಆಫ್ ಏನಂತ ಹೇಳಿದ್ರೆ ವೆಟರ್ನರಿ ಸಪೋರ್ಟ್ ಇಲ್ಲದೆ ಇರುತ್ತೆ, ಅಂದರೆ ಡಾಕ್ಟರ್ಗಳಿಲ್ಲ, ಇದಕ್ಕೆ ಇನ್ ಟೈಮ್ ಬರೋದಿಲ್ಲ, ಆ ರೀತಿ ಕಾರಣಕ್ಕಾಗಿ ಇದಾಯಿತು. ಸೊ ನನಗೆ ಅನ್ನಿಸ್ತು ಹಾಗೆ, ಸೊ ಇಲ್ಲ ಇದಕ್ಕೆ ನಾವು ಹೋಗೋದಕ್ಕಿಂತ ಲೋಕಲ್ ಇದು ಮಾಡಿಬಿಟ್ರೆ ನಮಗೆ ಆ ರೀತಿ ಇಲ್ಲದೆ ಹೋದರೂ ನಡೀತದೆ. ಆಮೇಲೆ ಈಗ ಅದೇ ಹೇಳಿದ್ದಾರೆ ವ್ಯಾಲ್ಯೂ ಅಡಿಷನ್ನು ಇದೆಲ್ಲ ಮಾಡೋ ದೃಷ್ಟಿಯಿಂದ ಗೋಮಯ ಇದನ್ನು ಮಾಡಬೇಕಂತ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇವರು ಏನು ಹೇಳಿದರು ಹಸುವಿನ ಸಗಣಿಗೆ ಇದೆ ಅಂತೇಳಿ, ನಾನು ಅವಾಗ ಹೇಳಿದೆ ಈ ನಾವೊಂದು ಕಂಪ್ನಿ ಕಟ್ಟಿ ಕೊಟ್ಟಾಗ ಅದ್ಭುತವಾದ ಇದಕ್ಕೆ ಒಂದು ಫೀಡ್ಬ್ಯಾಕ್ ಸಿಕ್ತು ಅಂತೇಳಿ. ಏನಂತ ಇವರು ಹೇಳ್ತಾಗೆ, ಈಗ ಉದಾಹರಣೆ ನಮ್ಮ ಚಿಪ್ಪಳಿ ಊರಿನಲ್ಲಿ 18 ಮನೆ ಇದೆ, 18 ಮನೆಯಲ್ಲಿ ದನಕರುಗಳಿರೋ ಮನೆ 4, ಉಳಿದ 14 ಮನೆ ಅವ್ರಿಗೆ ಏನಂತೇಳಿದ್ರೆ ಗೊಬ್ಬರ ಬೇಕು. ಸೊ ನಾವು ಇದು ಈ ಶೇರ್ ಕಲೆಕ್ಷನಿಗೆ ಹೋಗಿದಾಗ ಅದಕ್ಕೆ ಎಲ್ಲ ಕೇಳಿತು, ಈಗ ನಿಮ್ಗೆ ಏನಂತ ನಾವು ದನ ಸಾಕ್ತೀವಿ ಅಂತ ಹೇಳಿದವ್ರಿಗಿಂತ ನೀವು ನಮಗೆ ಗೊಬ್ಬರ ಕೊಡೋದಾದ್ರೆ ಶೇರ್ ಆಗ್ತೀವಿ ಅಂತೇಳಿ, ಗೊಬ್ಬರ ಸಪ್ಲೈ ಮಾಡ್ತೀರಿ ಅಂತ ಶೇರ್ ಆಗ್ತೀವಿ. ಅಷ್ಟು ಹ್ಯೂಜ್ ಡಿಮ್ಯಾಂಡ್ ಇದೆ. ಸೊ ನಾವು ಏನು ಯೋಚನೆ ಮಾಡಿದ್ವಿ ಅಂತೇಳಿದರೆ, ಈ ತುಂಬ ಜನ ಈ ರೈತ ವರ್ಗದವರು ಸ್ವಲ್ಪ ರಿಮೋಟ್ ಪ್ಲೇಸಲ್ಲಿ ಇದ್ದವರು ಅವರೆಲ್ಲ ಅವರಲ್ಲಿ ಇನ್ನೂ ಮಲೆನಾಡು ಗಿಡ್ಡ ಈ ಎಮ್ಮೆ ಇವೆಲ್ಲ ಇನ್ನೂ ಇದೆ, ಗೊತ್ತಾಯ್ತಾ. ಅವರಿಗೆ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಏನಂತ ಹೇಳಿದರೆ ಹೈನುಗಾರಿಕೆ ಅಂತ ಸೀರಿಯಸ್ ತೊಗೊಳ್ಳಿಕ್ಕೆ ಹಾಲು ವಿಲೇವಾರಿ ಮಾಡೋದು ಕಷ್ಟ. ಇಲ್ಲಿಗೆ ಹಾಲು ತೊಗೊಂಡು ರಿಮೋಟ್ ಪ್ಲೇಸ್ ಇದೆ ನಮ್ಮಲ್ಲಿ, ಆಯಿತಾ. ಅವ್ರಿಗೇನು ಮಾಡಿದ್ದೀವಿ ಈಗ ನೀವು ಇದನ್ನು ಮಾಡಿ, ಏನು ಇದೇ ಮಲೆನಾಡು ಗಿಡ್ಡ ತಳಿ ದೇಸಿ ತಳಿಗಳನ್ನು ಮುಂದುವರಿಸಿ ಗೊಬ್ಬರ ಮಾಡೋದನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ಮಾಡಿ ಬೇಕಾಬಿಟ್ಟು ಮಾಡಿ ಅಂತೇಳಿ. ಸೊ ಅವ್ರಿಗೇನಾಗಿದೆ, ಸಾಕಷ್ಟು ಮೇಯ್ಕೊಂಡು ಹೊರಗೆ ಹೋಗ್ಲಿಕ್ಕೆ ಸಾಕಷ್ಟು ಜಾಗ ಇದೆ, ಮೇಯಕ್ಕೆ ಬಿಡ್ತಾರೆ, ಮುಂದಿನ ಸಂಜೆನೂ ಬರುತ್ತೆ, ಅದಕ್ಕೊಂದು ವ್ಯವಸ್ಥೆ, ಆ ಸಗಣಿಯನ್ನು ಸರಿಯಾಗಿ ಬಳಕೆ ಮಾಡುವಂಥದ್ದು ಈ ರೀತಿ ಮಾಡೋದಕ್ಕೆ ಅವರಿಗೆ ಕೊಟ್ಟಿದ್ದೀವಿ. ಸೊ ನಮಗೇನಂತೇಳಿದರೆ ಮುಂದಿನ ವರ್ಷ ಸಾಕಷ್ಟು ಈ ದೇಸಿ ದನದ ಗೊಬ್ಬರ ಲಭ್ಯ ಇದೆ, ಆಯಿತಾ. ಇಲ್ಲಿ ಬೇಕಂದವ್ರ ಪಟ್ಟಿನೂ ದೊಡ್ಡದಿದೆ. ಸೊ ಇದು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದಕ್ಕಾಗಿ ಹೇಳಿದೆ. ಇವರು ಹೇಳಿದ್ರಲ್ಲ ಈಗ ನನಗೆ ಗೊಬ್ಬರ ಮಾಡಬೇಕು ಅದಕ್ಕೂ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೀಡ್ಬ್ಯಾಕ್ ಸ್ಟೋರಿ ನಮಗೆ.